ಅಂತಹದರಲ್ಲಿ ನಿನ್ನೆ ಮೊನ್ನೆ ಯಮಕನ ಮರಡಿಯ ಶಾಸಕರು ಮತ್ತೆ ಕಾಂಗ್ರೆಸ್ ನಾಯಕರು ಆಗಿರುವಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮೆಲ್ಲರಿಗೂ ನೋವಾಗೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಹಿಂದೂ ಶಬ್ದದ ಬಗ್ಗೆ ಹಿಂದೂ ಶಬ್ದದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹಿಂದೂ ಅಂದ್ರೆ ಏನು ಅನ್ನೋದರ ಬಗ್ಗೆ ಬಹಳ ವಿವರವಾಗಿರುವಂತ ತೀರ್ಪನ್ನ ಮೂರು ಜನ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಮೂರು ಜನ ನ್ಯಾಯಮೂರ್ತಿಗಳು ಅದರ ಬಗ್ಗೆ ತೀರ್ಪನ್ನು ಕೊಟ್ಟಿದ್ದಾರೆ ಆ ಕೇಸು ನಡೆಯುವಂತ ಸಂದರ್ಭದಲ್ಲಿಯೂ ದೇಶದಲ್ಲಿ ಹಿಂದೂ ಅಂದ್ರೆ ಏನು ಅನ್ನೋದರ ಬಗ್ಗೆ ಬಹಳ ದೊಡ್ಡದಾದಂತ ಚರ್ಚೆ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿಯೂ ನಡೆಯಿತು ದ ಸುಪ್ರೀಂ ಕೋರ್ಟ್ ಕಂಪ್ರೈಸಿಂಗ್ ಆಫ್ 3 ಸುಪ್ರೀಂ ಕೋರ್ಟ್ ಜಡ್ಜಸ್ ಗೇವ್ ಎ ವೆರಡಿಕ್ಟ್ ಸೇಯಿಂಗ್ ದಟ್ ಹಿಂದೂ ಇಸ್ ಎ ವೇ ಆಫ್ ಲೈಫ್ ಇದೊಂದು ಜೀವನ ಶೈಲಿ ಅನ್ನೋದರ ಬಗ್ಗೆ ಬಹಳ ಸ್ಪಷ್ಟವಾದಂತ ಒಂದು ತಮ್ಮ ತಿರುಪನ್ನ ದೇಶದ ಮುಂದೆ ಇಟ್ಟಾಗ ಅದನ್ನ ಇಡಿ ದೇಶ ಸ್ವಾಗತ ಮಾಡಿದೆ ಅದಲ್ಲದೆ ಯಾವ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನು ಬರೆಯುವಂತ ಸಂದರ್ಭದಲ್ಲಿ ಮತ್ತೆ ಮೊದಲನೆಯ ವೈಸ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ನಂತರದಲ್ಲಿ ದೇಶದ ರಾಷ್ಟ್ರಪತಿಗಳಾಗಿದ್ದಂತವರು ಹಿಂದೂ ಅನ್ನುವಂತ ತಮ್ಮ ಪುಸ್ತಕದಲ್ಲಿ ಹಿಂದೂ ಶಬ್ದದ ಅರ್ಥವನ್ನು ಬಹಳ ಸ್ಪಷ್ಟವಾಗಿ ಅವರು ಅರ್ಥವನ್ನು ನಮಗೆ ಕೊಟ್ಟಿದ್ದಾರೆ ಸಿಂಧು ನದಿಯ ಈ ಭಾಗದಲ್ಲಿ ಇರುವಂತ ಎಲ್ಲ ವಾಸಿಸುವಂತ ಜನರು ಹಿಂದೂ ಸಂಸ್ಕೃತಿಯಲ್ಲಿ ಬಂದು ಅವರು ಹಿಂದೂಗಳು ಅನ್ನೋ ರೀತಿಯಲ್ಲಿ ಅವರನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದರು ಮತ್ತೆ ವಿದೇಶೀಯ ಆಕ್ರಮಣಕಾರರು ಸಹ ಈ ವಿಚಾರವನ್ನ ಹಿಂದೂಗಳ ಬಗ್ಗೆ ಮಾತನಾಡಿರುವಂತದ್ದು ಇತಿಹಾಸದ ಪುಟಗಳಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ನೇತಾರರ ಮಾನಸಿಕತೆ ಕೆನಕ್ತಾ ಇರುವಂತ ವಿಚಾರಗಳು ಅಭಿವೃದ್ಧಿಪರವಾದಂತವು ಅಲ್ಲವೇ ಅಲ್ಲ ಅದಲ್ಲದೆ ಭಾರತ ದೇಶ ಹಿಂದೂಗಳ ರಾಷ್ಟ್ರ ಅನ್ನೋದ್ರ ಮಧ್ಯೆ ಯಾವುದೇ ಒಂದು ಕೊಂಚವೂ ಅದರ ಬಗ್ಗೆ ಕನ್ಫ್ಯೂಷನ್ ಬೇಕಾಗಿಲ್ಲ ಬಿಕಾಸ್ ಹಿಂದೂ ಇಸ್ ಎ ವೇ ಆಫ್ ಲೈಫ್ ಭಾರತ ದೇಶದಲ್ಲಿ ನೆನೆಸಿರುವಂತವರು ಆ ಸಂಸ್ಕಾರದ ಅಡಿಯಲ್ಲಿ ಸಂಸ್ಕೃತಿಯ ಅಡಿಯಲ್ಲಿ ರಾಷ್ಟ್ರೀಯತೆಯ ಅಸ್ಮಿತೆ ಅಂತ ಗುರುತಿಸಿಕೊಳ್ಳುವಂತ ಒಂದು ಶಬ್ದ ಅದು ಹಿಂದೂ ಅದರ ಬಗ್ಗೆ ನೀವು ಯಾವುದೇ ಆಧಾರವಿಲ್ಲದೆ ಅದೊಂದು ಅಶ್ಲೀಲ ಶಬ್ದ ಅನ್ನುವಂಥದ್ದನ್ನ ಬಳಸಿರೋದನ್ನ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಪರವಾಗಿ ನಾವು ಅದನ್ನು ಬಹಳ ಖಂಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತುಂಬಾ ನೋವಾಗಿದೆ ನಿಮ್ಮ ಸ್ಟೇಟ್ಮೆಂಟ್ನಿಂದ ಆದ್ದರಿಂದ ಇದರ ಬಗ್ಗೆ ನೀವು ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ನಿಮ್ಮ ಮುಂದೆ ಮುಖಾಂತರ ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಕ್ಕೆ ರಾಷ್ಟ್ರೀಯ ನೀತಿಗೆ ರಾಷ್ಟ್ರೀಯ ಅಸ್ಮಿತೆಗೆ ಧಕ್ಕೆ ತರೋ ರೀತಿಯಲ್ಲಿ ನೀವು ಯಾರು ಮಾತನಾಡಬಾರ್ದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಈ ದೇಶದಲ್ಲಿ ವಿವಾದ ಆಗಬಾರ್ದು ಆದ್ರಿಂದ ಇದೊಂದು ಅಸಂಬದ್ಧವಾಗಿರುವಂತಹ ಹೇಳಿಕೆ ಅಂಡ್ ಐ ಕಾಲ್ ಇಟ್ ಆಸ್ ಪಾರ್ಟ್ ಆಫ್ ದ ಟೂಲ್ ಕಿಟ್ ಪ್ರೊಪೋಗಂಡೆಡ್ ಬೈ ಕಾಂಗ್ರೆಸ್ ಪಾರ್ಟಿ ರೈಟ್ ಫ್ರಮ್ ದ ಬಿಗಿನಿಂಗ್ ಆದ್ರಿಂದ ನಾನು ಈ ಮುಖಾಂತರ ಆ ವಿಚಾರಗಳನ್ನ ಹೇಳಿರುವಂತಹ ವಿಚಾರಗಳನ್ನ ಬಹಳ ಕಟು ಶಬ್ದಗಳಲ್ಲಿ ಖಂಡಿಸ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಈಗ ಒಂದು ವಿಚಾರ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ದೀರಿ ನಿಮ್ಮತ್ತಿಲಿ ಏನಾದರೂ ದಾಖಲೆಗಳಿದ್ರೆ ಚರ್ಚೆಗೆ ಬನ್ನಿ ಜೊತೆಗೆ
ಪಾರದರ್ಶಕವಾಗಿ ತನಿಖೆ ಆಗಲಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ಅವ್ರ ಜೊತೆ ಚರ್ಚೆಗೆ ಹೋಗ್ತೀರಾ ನೀವು? ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಹಿಂದೂ ಪದದ ಅರ್ಥದ ವಿಚಾರದಲ್ಲಿ ವಿವೇಚನೆ ಮಾಡಲ್ಲ ಅಂತ ಹೇಳ್ತಾರೆ. ಸಿ ಇದರ ಬಗ್ಗೆ ಚರ್ಚೆ ಈ ದೇಶದಲ್ಲಿ ಬಹಳ ವರ್ಷಗಳ ಕಾಲ ನಡೆದು ಬಂದಿದೆ. ಅದರ ಕೂಡ ದ ಹೈಯೆಸ್ಟ್ ಅಪೆಕ್ಸ್ ಕೋರ್ಟ್ ಆಫ್ ದಿಸ್ ಕಂಟ್ರಿ ಸರ್ವೋಚ್ಚ ನ್ಯಾಯಾಲಯ, ನಾನು ಬೇಕಂದ್ರೆ ನಿಮಗೆ ಅದರ ಒಂದು ಜಜ್ಮೆಂಟ್ ಕಾಪಿಯನ್ನು ಕೊಡ್ತೇನೆ. ಅದರಲ್ಲಿ ಭರುಚ ಅವರು ನ್ಯಾಯಮೂರ್ತಿಗಳಾಗಿರುವಂತಹ ಭರುಚ ಅವರು ಬರೆದಿರುವಂತಹ ವಿಚಾರಗಳನ್ನು ಕೊಡ್ತೀನಿ. ಅದನ್ನು ಅಧ್ಯಯನ ಮಾಡಿ ಸರ್ ನೀವು. ಒಂದೇ ವಿಚಾರ, ಒಂದೇ ಮಿನಿಟ್ ಸರ್, ಅಲೋ ಮೀ ಟು ಆನ್ಸರ್. ಆದ್ರಿಂದ ಇದರ ಬಗ್ಗೆ ವಿವರವಾದಂತಹ ಚಿಂತನೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೆದಿದೆ. ಸಂವಿಧಾನವನ್ನು ಬರೆಯುವಂತಹ ಕಾಲದಲ್ಲಿ ಯಾರು ಸಂವಿಧಾನವನ್ನು ಬರೆದರೂ ಅವರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂತದರಲ್ಲಿ ಚರ್ಚೆಗೆ ಬರ್ತೀನಿ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಚರ್ಚೆ ಕೋರ್ಟ್ನಲ್ಲಿ ಆಗಿ ಮುಗಿದಿದೆ, ವಾದ ವಿವಾದಗಳು ನಡೆದಿದೆ ದೇಶದಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆದಿದೆ. ದ ಅಪೆಕ್ಸ್ ಕೋರ್ಟ್ ಜಜ್ಮೆಂಟ್ ಇಸ್ ದೇರ್ ಬಿಫೋರ್ ದಿಸ್ ಆನರಬಲ್ ಬಿಫೋರ್ ದಿಸ್ ಕಂಟ್ರಿ. ಸರ್, ಅವರು ವಾದ ಏನಂದ್ರೆ ನೀವು ಗೂಗಲ್ ದಲ್ಲಿ ಹೋಗಿ ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಂದೂ. ಸರ್, ಐ ಡೋಂಟ್ ವಾಂಟ್ ಸಿ ಅವ್ರು ಏನ್ ಹೇಳ್ತಾ ಇದಾರೆ. ಇಷ್ಟೆಲ್ಲ ವಾದ ವಿವಾದ ಚರ್ಚೆ ಆದ್ರೂ ಸಹಿತ ಆ ಗೂಗಲ್ ಅಲ್ಲಿ ಹೋದ್ರೆ ಬೇರೆ ವ್ಯಾಖ್ಯಾನ ಇದೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿದೀನಿ. ನಾ ಬೇರೆ ರೀತಿ ಹೇಳಿಲ್ಲ ಅಂತ ಅವ್ರು ಹೇಳುದು. ಒಂದ್ ನಿಮಿಷ, ಅಲೋ ಮೀ ಟು ಆನ್ಸರ್ ಟು ದಿಸ್ ಕ್ವಶನ್. ಗೂಗಲ್ ಇಸ್ ನಾಟ್ ದ ಅಥೆಂಟಿಕೇಟೆಡ್ ವರ್ಷನ್ ಟು ಡಿಫೈನ್ ಹೂ ಇಸ್ ಹಿಂದೂ. ವಿಕಿಪೀಡಿಯಾ ಇಸ್ ನಾಟ್ ದ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಟು ಡಿಫೈನ್ ಹೂ ಇಸ್ ಹಿಂದೂ. ಯಾರೋ ಪ್ರೈವೇಟ್ ಆರ್ಗನೈಸೇಷನ್ ಅವರು ತಮಗ್ ಬೇಕಾದಾಗೆ ಅದರಲ್ಲಿ ಸೇರಿಸ್ಕೊಳ್ತಾರೆ. ಒಂದೇ ನಿಮಿಷ ಸರ್, ಅಲೋ ಮೀ, ನೀವು ಕೇಳಿದ್ರಿ ಪ್ರಶ್ನೆ, ನಾನು ಹೇಳ್ತಾ ಇದ್ದೇನೆ. ಆದ್ರಿಂದ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ನೀತಿಯನ್ನ ಹೇಳ್ತಾ ಇದೆ. ವಿ ಕಂಡೆಮ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಸರ್. ಇದರಲ್ಲಿ ಏನ್ ಚರ್ಚೆ ಮಾಡುವುದಿದೆ ವೇದಿಕೆ? ಈ ಚರ್ಚೆ ಮಾಡುವಂತ ವೇದಿಕೆಯನ್ನ ನಿರ್ಮಾಣ ಮಾಡಲಿಕ್ಕೆ ಇದೊಂದು ಅಯೋಗ್ಯ ವಿಚಾರ. ಈ ವಿಚಾರ ಒಂದ್ ನಿಮಿಷ ಕೇಳಿ ಸರ್, ವಿ ವಿಲ್ ಕಂಡೆಮ್ ಇಟ್ ಅಂಡ್ ವಿ ವಿಲ್ ಗೋ ಟು ದ ಪೀಪಲ್ ಟೇಕಿಂಗ್ ದಿಸ್ ಇಶ್ಯೂ. ಅಲ್ಲ ಸುಪ್ರೀಂ, ಅಲ್ಲ ನೀವು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಮತ್ತೆ ಚರ್ಚೆಗೆ ಬರ್ತಂದ್ರೆ ಸುಪ್ರೀಂ ಕೋರ್ಟ್ ಮೀರಿದ್ವಿ. ಮತ್ತೆ ಒಂದು ಅಲ್ಲ ಒಂದು 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 ಶ್ರೀಕಾಂತ್ ಅವ್ರು, ಶ್ರೀಕಾಂತ್ ಕೆಲವು ಪುಸ್ತಕಗಳು ಹಾಬಿಗಾಗಿ ಬರ್ತಾರ, ಟೈಮ್ ಪಾಸ್ಗಾಗಿ ಬರ್ತಾರ ಅಂತ ಅವರು ಹೇಳ್ತಾರೆ. ಅವರು ಕೆಲವು ಪುಸ್ತಕಗಳನ್ನ ಹಾಬಿಗಾಗಿ ಬರ್ತಾರ, ಟೈಮ್ ಪಾಸ್ಗಾಗಿ ಬರ್ತಾರ. ಆ ಪುಸ್ತಕಗಳು ನಮ್ ತಲೆ ಮೇಲೆ ಹೇಳಿದಾರ, ಅವು ಇವ್ ನಮ್ಮನ್ನ ಆಳ್ತಾ ಇದಾವ ಅನ್ನುವಂತ ಮಾತನ್ನ ಅವರು ಹೇಳಿದಾರೆ. ಮತ್ತೀಗ ಯಾಕೆ ಪುಸ್ತಕದ ಉದಾಹರಣೆ ಕೊಡ್ತಾರ ಅವರು? ಒಂದು ಮತ್ ಸತೀಶ್ ಜಾರಕಿಹೊಳಿ ಅವರು ಇಷ್ಟೆಲ್ಲ ಹೇಳಿಕೆಯನ್ನು ಕೊಡ್ತಾರಲ್ಲ, ಅವ್ರು ಯಾರು? ಅವ್ರೇನ್ ಹಿಂದೂನಾ ಅಥವಾ ಅಲ್ಲ ಅನ್ನೋದು ಸ್ಪಷ್ಟಪಡಿಸಬೇಕಾಗ್ತದ. ಅವರು ಭಾರತೀಯ ಅಂದ್ರೆ ಏನದು? ಈ ಜೀವನ ಪದ್ಧತಿನೇ ಹಿಂದೂ ಅದ ನಮ್ದು. ಅವ್ರು ಹಿಂದೂ ಹೌದಲ್ಲ ಸ್ಪಷ್ಟಪಡಿಸಬೇಕಾಗ್ತದ. ಅವರು ಹಿಂದೂ ಶಬ್ದದ ಬಗ್ಗೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಮೊದಲೇ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಹೌದು ಅಲ್ಲೋ ಅನ್ನುವಂತದ್ದು ಕೂಡ ಸ್ಪಷ್ಟಪಡಿಸಬೇಕಾಗ್ತದೆ. ಹಿಂದೂ ಎಂಬ ಪದದ ಅರ್ಥ ಏನಿದೆ? ಈಗ ದಯಾನಂದ ಸರಸ್ವತಿ ಅವರಾಗಿರ್ಬೋದು, ಈ ಹಿಂದೆ ಬರೆದಂತ ಕೆಲವೊಂದು ಪುಸ್ತಕಗಳಲ್ಲಿ ಹಿಂದೂ ಎಂಬ ಪದದ ಮೀನಿಂಗ್ ಪ್ರಾರಂಭದೊಳಗ ಸತೀಶ್ ಜಾರಕಿಹೊಳಿ ಇದನ್ನ ಮಾತಾಡೋದ್ನಾಗ ಪ್ರಾರಂಭದಾಗ ಹೇಳ್ತಾರ, ಕೆಲವು ಜನ ಯಾರೋ ತಮ್ಮ ಟೈಮ್ ಪಾಸ್ಗಾಗಿ ಹಾಬಿಗಾಗಿ ಬರೆದಂತ ಪುಸ್ತಕಗಳನ್ನ ನಮ್ಮ ಮೇಲೆ ಹೇರ್ತಾ ಇದಾರ, ಅವು ಇವತ್ತು ನಮ್ಮನ್ನ ಆಳ್ತಾ ಇದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ. ಮತ್ತೆ ಇದನ್ನ ಹೆಂಗ ಅವ್ರು ಒಪ್ಕೋತಾರ? ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರ? ದಯಾನಂದ ಸರಸ್ವತಿ ಅವ್ರು ಬರೆದಿದ್ದು, ಇದನ್ನೆಲ್ಲ ಬರೆದಿದ್ದು, ಇದಕ್ಕೂ ಸ್ಪಷ್ಟೀಕರಣ ಕೊಡಬೇಕಲ್ಲ ಅವರು. ಒಂದು ನಿಮಿಷ ಶ್ರೀಕಾಂತ್ ಅವರು, ನನಗೂ ಸ್ವಲ್ಪ ಈ ವಿಷಯ ಮಾತಾಡ್ಬೇಕು. ಯಾಕಂದ್ರೆ ಹಿಂದೂ ವಿಷಯ ಬಂದಾಗ ಯಾ ಬಸವಣ್ಣ ಮತ್ತ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡು ಅವರು ಕಾರ್ಯಕ್ರಮ ಮಾಡ್ತಾರಲ್ವ, ಬಸವಣ್ಣ ಅವರ ಪೂಜಾ ಪುನಸ್ಕಾರ ಮಾಡೇ ಇಷ್ಟು ಎತ್ತರಿಗೆ ಬೆಳೆದಿನಂತ ಬಸವಣ್ಣ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಮಾಡಿನಂತ ಹುಷಾರು ವ್ಯಕ್ತಿ ಅಂತ ಅವ್ರದ್ದು ಕೂಡ ನಾವು ಹೆಸರು ಹೆಮ್ಮೆಲೆ ತಗೋತೀವಿ. ನನಗೊಂದು ಸಾದಾ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಅವ್ರು ಕೇಳೋದಿದೆ. ದೇಶ ಸ್ವತಂತ್ರ ಆಗಿ 75 ವರ್ಷ ಆಯ್ತು, ಬಹಳ ಹರಿದು ಹೋಗೋದ ಅವಶ್ಯಕತೆ ಇಲ್ಲ. 75 ವರ್ಷದಲ್ಲಿ ರಾಜಕೀಯ ಬಿಡೋಣ, ಬಿಜೆಪಿ ಕಾಂಗ್ರೆಸ್ ಎಲ್ಲ ಬಾಜುಕ್ಕೆ ಇಡೋದು, ಎಷ್ಟೋ ಸಾಹಿತ್ಯ ಆಗಿ ಹೋದ್ರು ಈ ದೇಶದಲ್ಲಿ, ಎಷ್ಟೋ ವಿದ್ವಾನ್ ಆಗಿ ಹೋದ್ರು. ಅವ್ರಿಗೆ ಹಿಂದೂ ಶಬ್ದ ಎಲ್ಲಿಂದ ಬಂತಂತ ಅವ್ರು ಯಾವಾಗೂ ಪ್ರಶ್ನೆ ಮಾಡಿಲ್ಲ. ಇವ್ರು ಯಾವ್ದು ಪುಸ್ತಕ ತಂದ್ರಿದ ಅಂತ ನಮಗೆ ಪ್ರಶ್ನೆ ಬಿದ್ದಿದ್ದ. ಇದು ಪರಿಸೆ ಅಂತ ಒಂದ ನಾನು ಉದಾಹರಣೆ ಕೊಡ್ತೇನೆ. ತೆಲುಗುದಾಗ ರೇಪುಚಿಸ್ತಾನೆ ಅಂತ ಒಂದು ಶಬ್ದ ಇದೆ. ರೇಪು ಅಂದ್ರೆ ನಾಳಿ,
ಇಂಗ್ಲಿಷ್ ದಾಗ ರೇಪ್ ಅಂದ್ರೆ ಏನಾಗ್ತೈತಿ? ನೀವು ಶಬ್ದಶಃ ಅರ್ಥ ಹೋಗ್ತಾ ಇದ್ರ ಪ್ರತಿಯೊಂದು ಭಾಷೆದಾಗ ಬೇರೆ ಬೇರೆ ಆಗ್ತವೆ. ನೀವು ಹಿಂದೂ ನಮ್ಮ ಇಡೀ ಭಾರತ ಈಗ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಿದಂತ ಮೊಹಮ್ಮದ್ ಪೈಗಂಬರ್, ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಂತ ಜೀಸಸ್, ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು? ಇದು ಇನ್ನು ಸಂಶೋಧನೆ ನಡೀತಾ ಇದೆ. ಇಷ್ಟು ಪ್ರಾಚೀನ ಧರ್ಮ ಇರುವಂತ ಹಿಂದೂ ಧರ್ಮ, ಹಿಂದೂ ಧರ್ಮ ಸಂಸ್ಕೃತಿ ಅಂತ ಎಷ್ಟೋ ಕಡೆ ಚರ್ಚೆ ಆಗ್ತೈತಿ. ಎಷ್ಟೋ ನಮ್ಮ ಸಾಧು ಸಂತರ ಪ್ರವಚನಗಳು ಮಾಡ್ತಾರೆ ಈ ವಿಷಯ ಮೇಲೆ. ಅವ್ರು ಎಲ್ಲಾರು ಮೂರ್ಖರ, ಮತ್ತೆ ಇವರು ಒಬ್ಬರು ಶಾನಿಯರ. ಪರ್ಷಿಯನ್ ಶಬ್ದ ಹುಡುಕಾಡ್ತಾ ಇದ್ದಿದ್ದಾರೆ. ನನಗನ್ನಿಸ್ತಾ ಇಲ್ಲ ಇವರು ಇಷ್ಟು ಸಾಹಿತ್ಯ ಇದಾರಂತ. ನಾನು ಇಲ್ಲ, ಇಲ್ಲಿ ನಾವು ವೇದಿಕೆ ಮೇಲೆ ಕೂತಿನವ್ರು ಯಾರು ಅಷ್ಟು ಅಧ್ಯಯನ ಕರ್ತಾರಲ್ಲ. ಆದ್ರೆ ನಮ್ಮ ದೇಶದ ಪರಂಪರೆ ಮತ್ತು ಸಂಸ್ಕೃತಿ ನಮಗೊಂದು ಏನೋ ಒಂದು ದಾರಿ ಹಾಕಿ ಕೊಟ್ಟಿದೆ, ಅದ್ರ ಮೇಲೆ ನಾವು ನಡೀತಾ ಇದ್ದೀವಿ. ನೀವು ಅದ್ರ ಬಗ್ಗೆ ಹಿಂದೂ ಬಗ್ಗೆ ಹಿಂದೂ ಧರ್ಮ ಗಲೀಚ್ ಅಂತ ಅದು ಯಾವ ಪುಸ್ತಕದಾಗ ಮತ್ತೆ ನೀವು ಚರ್ಚೆ? ನಾವು ವೈಯಕ್ತಿಕ ಹೇಳ್ತೇನೆ, ಚರ್ಚಿಸ್ಲಿಕ್ಕೆ ಸಂಜಯ್ ಪಾಟೀಲ್ ಅವರು ತಯಾರಿಲ್ಲ ಯಾವಾಗಲೂ. ನಾವು ಪಕ್ಷ ಅಂತ ಮಾತಾಡ್ತಾ ಇದ್ದೀವಿ ಈ ವಿಷಯಕ್ಕೆ, ಹಿಂದೂ ಧರ್ಮ ಇದ್ರ ಬಗ್ಗೆ ಯಾವಾಗೂ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಒಂದು ಒಂದು ದಯವಿಟ್ಟು ತಾವು ಅರ್ಥ ಮಾಡ್ಕೊಡ್ರಿ. ಅಲ್ಲಲ್ಲ ಅಲ್ಲಲ್ಲ, ಒಂದೇ ಒಂದ್ ನಿಮಿಷ ಅರ್ಥ ಮಾಡ್ಕೊಡ್ರಿ. ಕಾಂಗ್ರೆಸ್ ಪಾರ್ಟಿ ಯಾವತ್ತು ಈ ನೆಲದ ಮಣ್ಣಿನೊಂದಿಗೆ ಹೊಂದಾಣಿಕೆನೇ ಇಲ್ಲ, ಅವ್ರ ವಿಚಾರಧಾರಣೆ ಬೇರೆ ಅದಾವು. ಹೀಗಾಗಿ ಆ ಮಾತುಗಳು ಅವರಿಂದ ಬರ್ತಾವು. ನಂಬರ್ ಒನ್. ನಂಬರ್ ಟು, ಅವರಿಗೆ ನಂಬಿಕೆ ಮತ್ತು ಮೂಢನಂಬಿಕೆ ಏನ್ ಹೇಳ್ತಾರಲ್ಲ, ಮೂಢನಂಬಿಕೆ ಹೆಸರಿನ ಮೇಲೆ ಜನರ ನಂಬಿಕೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಎರಡು. ಮೂರನೇದ್ದು, ಚರ್ಚೆ ಮಾಡಬೇಕನ್ನುವಂತ ವಿಷಯವನ್ನ ಬಿಟ್ಟು ಇಂತಹ ವಿಷಯಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ಪುಕ್ಕಟ್ಟೆ ಪ್ರಚಾರ ತಗೊಳ್ಳುವಂತದ್ದು ಮತ್ತು ಈ ವಿಷಯದ ಮೇಲೇನೆ ತನ್ನ ಪಬ್ಲಿಸಿಟಿ ತಗೋಂತ ಏನ್ ವಿಚಾರ ಅದ, ಇದು ಅತ್ಯಂತ ಅಕ್ಷಮ್ಯ ಅಪರಾಧ ನಿಶ್ಚಿತವಾಗಿ. ಇದ್ರೊಳಗೆ ಏನದ ಚರ್ಚೆ ಮಾಡುವಂತ ಚರ್ಚೆ ಮೂರ್ಖತನದ ಪರಮಾವಧಿ ಈ ವಿಷಯ ಚರ್ಚೆ ಮಾಡುವ ಅವ್ರ ಜೋಡಿ ಯಾಕೆ ಚರ್ಚೆ ಮಾಡಬೇಕು? ಅವ್ರು ಏನಂತ ದೊಡ್ಡ ಅವ್ರೇನು ಪುಸ್ತಕ ಬರೆದಾರ? ಎಂಎಲ್ಎ ಅಭಯ್ ಪಾಂಡ್ರ ಒಂದ್ ಮಿನಿಟ್. ನಾ ಏನಿದ್ರು ಬಹಳ ಜ್ಞಾನೇನೂ ಇಲ್ಲ ಏನಿಲ್ಲ, ಎದಕ್ ಬೇರೆದಾರ ಅವಶ್ಯಕತೆ ಐತಿ? ಸುರ್ಜೇವಾಲಾ ಏನ್ ಹೇಳಿದನು, ಅದ ಸರ್ಟಿಫಿಕೇಟ್ ಐತಿ ಅವ್ರಿಗೆ, ಮುಗಿದೋತು. ಮತ್ತೆ ಏನಾದ್ ಮೊದಲು ತಮ್ಮ ಪಾರ್ಟಿಯಾಗಿಂದ ಅವ್ರ ಸ್ಟ್ಯಾಂಡ್ ಅನ್ನ ಅವ್ರ ಪಾರ್ಟಿಯಾಗಿ ಚರ್ಚೆ ಮಾಡ್ಕೊಂಡು ಬರ್ಲಿ, ಅವ್ರ ಹೊರಗೆ ಅವ್ರ ಸಂಗಡ ಬಂದು ಚರ್ಚೆ ಮಾಡ್ಲಿ, ಮತ್ ಉಳ್ಕಿದವ್ರ ಚರ್ಚೆ ಏನದನ್ನ ನೋಡ್ರಿ. ಆ ಚರ್ಚೆ ಅವ್ರೊಳಗೆ ಮಾಡ್ಕೊಂಡ್ ಬರ್ಲಿ, ಕಾಂಗ್ರೆಸ್ ನಾಗ ಚರ್ಚೆ ಮಾಡ್ಲಿ ಎಲ್ಲರ ಜೋಡಿ, ಅಲ್ಲಿ ಚರ್ಚೆ ಮಾಡಿ ಅದು ನೀ ಹೇಳಿದ್ ಸರಿ ಐತೆ ಅವ್ರ ಸರ್ಟಿಫಿಕೇಟ್ ತಗೊಂಡ್ ಆಮೇಲೆ ನಮ್ ಜೋಡಿ ಕನ್ವಿನ್ಸ್ ಮಾಡಕ್ ಆಗ್ಬೋದಾ? ಮನುಷ್ಯಾಗಿಂದ ನಮ್ಮನೇನ್ ಕನ್ವಿನ್ಸ್ ಮಾಡಕ್ ಸಾಧ್ಯತೆ, ಜನರೇನ್ ಕನ್ವಿನ್ಸ್ ಮಾಡಕ್ ಸಾಧ್ಯತೆ? ಮತ್ ನೀವು ಒಂದು ದೃಷ್ಟಿಕೋನ ಇಟ್ಕೊಂಡು ಕೇಳಕ್ ಹೋಗ್ಬೇಡ್ರಿ, ನಾವು ಬ್ರಾಡ್ ಆಗಿ ಬಂದಿದ್ದೇವೆ, ನೀವು ಬ್ರಾಡ್ ಆಗಿರ್ರಿ, ನೀವು ಯಾರೋ ಫಾಲೋರ್ ಇರ್ಬೋದು, ನಾವು ಯಾರೋ ಫಾಲೋರ್ ಇರ್ಬೋದು. ನಿಮ್ಗೆ ಹೇಳ್ತಾ ಇಲ್ಲ, ನಾನು ಸಾಮಾನ್ಯ ನಾನು ನಡ್ಕೊಂಡು ಹೇಳತ್ತೇನೆ. ನಾನು ನೀವು ಯಾಕೆ ಬಿ ಪಿ ಎಸ್ ಮಾತ್ರ ನಿಮ್ಗೆ ಯಾಕೆ ಹೇಳತ್ತಂದ್ರೆ ನಿಮ್ಗೆ ಹೇಳದಿಲ್ಲ ಏನು? ನಾನು ಹೇಳತ್ತೇನೆ, ಸಮಗ್ರ ದೃಷ್ಟಿಕೋನ ಇಟ್ಕೊಂಡು ಇದೈತಿ. ನಾಮನ ಕನ್ವಿನ್ಸ್ ಮಾಡೋದು ಬೇಡ, ಅವರ ಕನ್ವಿನ್ಸ್ ಆಗಿಲ್ಲ, ಅವ್ರ ಪಾರ್ಟಿ ಡಿ ಕೆ ಸಿ ಕುಮಾರನ ಕನ್ವಿನ್ಸ್ ಆಗಿಲ್ಲ, ಸರ್ಜೇವಾಲ ಅವರ ಕನ್ವಿನ್ಸ್ ಆಗಿಲ್ಲ, ಇನ್ ನಮ್ಮನ್ನ ಕನ್ವಿನ್ಸ್ ಮಾಡೋದ್ರಾಗ ಏನೈತ್ರಿ? ಕೇಳ್ಬೇಕಂತ ಹೇಳಿದಾರ ಅವ್ರು ಹೇಳಿದಾರ, ಅವ್ರ ಮೊದಲು ಕನ್ವಿನ್ಸ್ ಮಾಡ್ಲಿ, ಅವ್ರ ಜೊತೆಗೆ ಅವ್ರು ಚರ್ಚೆ ಮಾಡ್ಲಿ, ಅವ್ರು ಕನ್ವಿನ್ಸ್ ಮಾಡಿ, ಅವ್ರ ಜೊತೆ ಚರ್ಚೆ, ಅವ್ರ ಬುಕ್ಗಳು ತೋರಿಸಿ ಅವ್ನ ಕನ್ವಿನ್ಸ್ ಮಾಡ್ಲಿ. ದಯಾನಂದ ಸರಸ್ವತಿ ಅವ್ರ ಬುಕ್ ತಗೊಂಡು ಮತ್ತೆ ಯಾವ್ದು ಪರ್ಷಿಯನ್ ಭಾಷೆದ ತಗೊಂಡು ವಿಕಿಪೀಡಿಯಾ ತಗೊಂಡು ಅವ್ರ ಕನ್ವಿನ್ಸ್ ಮಾಡ್ಲಿ, ಅವ್ರು ಸುರ್ಜೇವಾಲ ಮತ್ತೆ ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅವ್ರು ಇವ್ರ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ಲಿ, ಆಮೇಲೆ ಚರ್ಚೆ ಯಾರ್ಯಾರು ಮಾಡ್ತಾರೆ ನೋಡು. ಅದು ಜನ ತೀರ್ಮಾನ ಬಿಡ್ತಂತ, ಈ ಜನ ನಿರ್ಣಯ ಮಾಡ್ತಾರೆ ಈಗ ಬರುವಂತ ದಿವಸಗಳಿಗೆಲ್ಲ. ಯಾರು ತಗೋತಾರೆ? ನಾವು ತಗೋತೀವಿ, ಅವರೇ ಮಾತಾಡಿದ್ದಲ್ಲ, ನಾವು ಮಾತಾಡಿಲ್ಲ. ವಿಷಯ ಚರ್ಚೆಗೆ ಬಿಟ್ಟಿದ್ದ ಅವ್ರು ಬಿಟ್ಟರೆ ನಾವು ಬಿಟ್ಟಿಲ್ಲ. ಅಲ್ಲರಿ, ನಾವು ಇವತ್ತಿನ ಸಂದರ್ಭದೊಳಗೆ ವಿಷಯ ತೆಗೆದವ್ರು ಯಾರು? ಅವ್ರು ತೆಗ್ದಾರ, ಅವ್ರು ಚರ್ಚೆಗೆ ಬಿಟ್ಟಿದ್ದಾರೆ, ಮತ್ತೆ ಇನ್ನೊಬ್ರ ಮೇಲೆ ಯಾಕೆ ಹಾಕ್ತಾರೆ? ಅವ್ರೇನಂತ ಉಮೇಶ್ ಕತ್ತಿ ಅವರು ಈ ರೀತಿ ಮಾತಾಡಿದ್ರು, ರಮೇಶ್ ಕತ್ತಿ ಅವರು ಎಂದು ಮಾತಾಡಿದ್ರು ಅವಾಗ, ಅದು ವಿಡಿಯೋ ಮಾತಾಡಿದಾವೆ. ರಮೇಶ್ ಕತ್ತಿ ಅವರು ಮಾತಾಡಿದ್ದಾರೆ ಅಂದ್ರೆ ಏನು? ಅಶ್ಲೀಲ ಅಂತ ಹೇಳಿ ಮಾತಾಡ್ಯಾರ ವಾಜಪೇಯಿ ಅವರು. ಹಿಂದೂ ಧರ್ಮ ಅಶ್ಲೀಲ ಅಂತ ಹೇಳ್ತಾರ, ಹಿಂದೂ ಧರ್ಮ ಅಶ್ಲೀಲ ಅಂತ ಮಾತಾಡಿದಾರೆ. ಈಗ ಪ್ರತಿಭಟನೆ ಮಾಡ್ತಾರ? ಇವತ್ತೇ ವಿಷಯ ಚೇಂಜ್ ಮಾಡಿ ಒಂದೇ ವಿಷಯ.
ಪ್ರತಿಭಟನೆ ನಾಳೆ ಪ್ರತಿಭಟನೆ ಇದೆ ಮುಂದಿನ ಹೋರಾಟ ಏನಾದ್ರು ಉಪದೇಶ ಮಾಡ್ತೀರಾ ರಾಜೀನಾಮೆ ತಗೋದು ಬಿಡೋದು ಅವ್ರ ಪಾರ್ಟಿ ವಿಷಯ ಅದ ಅವ್ರ ಪಾರ್ಟಿ ಒಳಗ ಅವ್ರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ನಮ್ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಮ್ಮ ಪಕ್ಷದ ವತಿಯಿಂದ ಅವ್ರು ಹೇಳಿದಂತ ವಿಷಯವನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಕಾಂಗ್ರೆಸ್ ಪಾರ್ಟಿ ಇದನ್ನ ಅರ್ಥ ಮಾಡ್ಕೋಬೇಕು ಈ ನೆಲದ ಮಣ್ಣಿನೊಂದಿಗೆ ಇರತಕ್ಕಂತ ಪ್ರಯತ್ನ ಮಾಡಬೇಕು ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಕ್ರಮ ತಗೋದು ಬಿಡುದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ ಅವ್ರ ಪಾರ್ಟಿ ಈಗಾಗಲೇ ಸೂಚನೆ ಕೊಟ್ಟದ ಅದನ್ನ ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ರು ಅಲ್ಲ ಅವ್ರ ಪಾರ್ಟಿಗೆ ಬಿಟ್ಟಿದ್ದಲ್ಲ ನಾವು ಇಂಥ ವಿಷಯಗಳನ್ನ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿದ್ದದು ಇಲ್ಲ ರೀ ಇದು ಹಿಂದೂ ಅನ್ನುವಂಥದ್ದು ಕೇವಲ ನಮ್ಮದಷ್ಟೇ ಗುತ್ತಿಗೆ ತಗೊಂಡಂತ ಪದ ಅಲ್ಲ ಈ ದೇಶದ ಜನ ಯಾವಾಗ ಯಾವಾಗ ಎಲ್ಲೆಲ್ಲಿ ಅದಕ್ಕೆ ಉತ್ತರ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ಅಲ್ಲ ಅವ್ರ ಪಾರ್ಟಿ ಅವ್ರು ಒಪ್ಪಿಲ್ಲ ಇನ್ನು ಯಾರ ಜೋಡಿ ಚರ್ಚೆ ಮಾಡ್ತಾರ ನಮ್ಮ ನಾಡಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜನಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ರಾಯಬಾಗ 4:30ಗೆ ಖಾನಾಪುರ್ ಮಾಡ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಡೈರೆಕ್ಟ್ ರಾಯಬಾಗ ಬರ್ತಾರೆ 3:30-4 ಗಂಟೆಗೆ ಖಾನಾಪುರ್ ಬರ್ತಾರೆ ಎರಡು ಕಡೆ ಜನಸಂಕಲ್ಪ ಯಾತ್ರೆ ಮಾಡಿ ಆಮೇಲೆ ಹುಬ್ಳಿಗೆ ಬೆಳಗಾವಿ ಕಾರ್ಯಕ್ರಮ ರದ್ದ ಆಯ್ತಲ್ಲ ಉತ್ತರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಇತ್ತಂತೆ ಒಂದ ದಿವಸ 3 ಕಾರ್ಯಕ್ರಮ ಹೆಕ್ಟಿಕ್ ಆಗ್ತೈತಿ ಮತ್ ನಮ್ ಕಾರ್ಯಕ್ರಮ ನಾವು ಮ್ಯಾನೇಜ್ಮೆಂಟ್ ಮಾಡೋರು ಒಂದ್ ಟೀಮ್ ನಮ್ದು ಈಗ ನಾವು ಈಗ ಸತೀಶ್ ಜಾರಕಿಹೊಳಿ ಪ್ರತಿಭಟನೆ ನಾಳೆ ಇರುತ್ತೆ ಅದಕ್ಕೆ ನಾವು ಎರಡು ಮಾಡ್ರಿ ಒಂದ್ ದಿವಸ ಎರಡು ಮಾಡ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಎಲ್ಲಿಂದ ಇಲ್ಲಿವರೆಗೆ ಖಾನಾಪುರದಲ್ಲಿ ನಾಳೆ ಸತೀಶ್ ಜಾರಕಿಹೊಳಿ ವಿರುದ್ಧ ಪ್ರತಿಭಟನೆ ಯಾವಾಗ ಎಲ್ಲಿಂದ ಯಾವಾಗ ಸ್ಟಾರ್ಟ್ ಆಗತ್ತೆ ಬೆಳಿಗ್ಗೆ 10 ಗಂಟೆಗೆ ಮಾಡ್ತಾ ಇದೀವಿ ನಮ್ಮ ಸರ್ಕಲ್ ದಿಂದ ಡಿಸಿ ಆಫೀಸ್ ಪಾರ್ಟಿ ಬಿಜೆಪಿ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಯಾರು ಬರ್ಬೋದು ಸರ್ ಇದಕ್ಕ ಜನಸಂಕಲ್ಪ ಯಾತ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಯಡಿಯೂರಪ್ಪಜಿ ಅವರ ಸಂಸದರು ಶಾಸಕರು ಎಲ್ಲ